ನಮ್ಮನ ಮೇಲೆ ಲೈಕ್ ಸುಳ್ಳು ಸುಳ್ಳು ಕೇಸ್ಗಳು ಹಾಕಿ ನನ್ನ ಮೇಲೆ ಮೂರು ಕೇಸ್, ಡಿ ಕೆ ಶಿವಕುಮಾರ್ ಮೇಲೆ ನಾಲ್ಕು ಕೇಸು. ನಾಕ ಮಕ್ಕಳು ಭೇಟಿ ಮಾಡಿ ಮಕ್ಕಳ ಹತ್ರ ಹೋಗಿ ಹಾಯ್ ಅಂತ ಹೇಳಿದ್ರೆ ಅದಕ್ಕೊಂದು ಕೇಸು. ಅದು ಯಾವ ಅಫೆನ್ಸ್ ನನಗಂತೂ ಗೊತ್ತಿಲ್ಲಪ್ಪ. ಯಾವ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಬರ್ತದೆ ಗೊತ್ತಿಲ್ಲ, ಅದಕ್ಕೊಂದು ಕೇಸು. ಅವ್ರ ಪಾರ್ಟಿ ಅವ್ರು ಮಾಡಿದಾರಲ್ಲ ಅದ್ರ ಮೇಲೆ ಕೇಸ್ ಇಲ್ಲ. ಅವ್ರ ಎಮ್ ಎಲ್ ಎಗಳು COVID-19 ಐ ಮೀನ್ COVID-19 ಇವೆಲ್ಲ ಗೈಡ್ಲೈನ್ಸ್ ಎಲ್ಲ ವೈಲೇಟ್ ಮಾಡಿದಾರಲ್ಲ ಅದಕ್ಕೆ ಕೇಸ್ ಇಲ್ಲ. ನಮ್ಮ ಮೇಲೆ ಕೇಸ್ಗಳು. ನಾವು ಹೋಗ್ಲಿ ಯಾಕಪ್ಪ ಸುಮ್ಮನೆ ಅಂತೇಳಿ ಪಾದಯಾತ್ರೆ ಈಗ ಮೊಟಕ್ಗೊಳಿಸಿದ್ದೀವಿ. ಮತ್ತೆ ಪ್ರಾರಂಭ ಮಾಡಬೇಕು ಅದನ್ನು, ರಾಮನಗರದಿಂದ ಮತ್ತೆ ಪ್ರಾರಂಭ ಮಾಡಬೇಕು. ಯಾಕಂದರೆ ಈಗ ಏನಾಗೋಗ್ಬಿಟ್ಟರೆ ಈ ಕೊರೋನಾ ಇದೆಯಲ್ಲ, ಇದು ಒಂದು ಅದು ಒಂದು ವೈರಸ್ಸು ಡಿಸೀಸು. ಈಗ ಮೊದಲನೇ ಅಲೆಯಲ್ಲಿ ಬಂದಿತ್ತಲ್ಲ, ಎರಡನೇ ಅಲೆಯಲ್ಲಿ ಮೊದಲನೇ ಅಲೆಯಲ್ಲಿ ಇತ್ತಲ್ಲ, ಆ ಸೀರಿಯಸ್ ಅದು ಸಿವಿಯರಿಟಿ ಇಲ್ಲ. ಈಗ ಕೆಮ್ಮು ಬಂದವರಿಗೆ, ಜ್ವರ ಬಂದವರಿಗೆ, ನೆಗಡಿ ಬಂದವರಿಗೆ ಮಾಮೂಲಿಯಾಗಿ ಬರ್ತದೆ ಅವ್ರು ನೆಗಡಿ ಕೆಮ್ಮು ಜ್ವರ. ಹಾಗಂತೇಳಿ ನೀವೆಲ್ಲ ಮಾಸ್ಕ್ ಹಾಕೊಳ್ಳದೆ ಇರಬೇಡಿ, ಮಾಸ್ಕ್ ಹಾಕೊಳ್ಳಿ. ಅದಕ್ಕೆ ಅದು ಹೋಗಿ ಟೆಸ್ಟ್ ಮಾಡಿಸಿದ್ರೆ ಪಾಸಿಟಿವ್ ಬಂದ್ಬಿಡ್ತದೆ. ಯಾಕಂದ್ರೆ ವೈರಲ್ ಡಿಸೀಸ್ ಅಲ್ಲ, ಪಾಸಿಟಿವ್ ಬರಲೇಬೇಕು. ಸೊ ಹಂಗಾಗಿ ಇವತ್ತು 40,000 ಜಾಸ್ತಿ ಆಗ್ಬಿಟ್ಟದೆ. ಆಸ್ಪತ್ರೆ ಸೇರಿರೋರು ಬಹಳ ಕಡಿಮೆ, ಎಲ್ಲ ಖಾಸಗಿ ಹತ್ರ ಡಾಕ್ಟರ್ ಹತ್ರಕ್ಕೆ ಹೋಗ್ಬಿಟ್ಟು ತೋರಿಸ್ಕೊಂಡು ಮನೆಗೆ ಹೋಗಿ ಔಷಧಿ ತಗೊಂಡು ಇದ್ದಾರೆ. ಬಟ್ ಏನೇ ಇಲ್ಲಿ 40,000 ಜಾ ಆಗ್ಬಿಟ್ಟರೆ ನೀವೆಲ್ಲ ಹುಷಾರಾಗಿರೋದು ಒಳ್ಳೆಯದು. ಯಾಕಂದರೆ ಸುಮ್ಮನೆ ಬೈ ಮೈ ಕೈ ನೋವು ಬರೋದು, ಜ್ವರ ಬರೋದು, ತಲೆನೋವು ಬರೋದು, ನೆಗಡಿ ಆಗೋದು, ಕೆಮ್ಮು ಬರೋದು, ಇವರಿಂದ ಮನುಷ್ಯನಿಗೆ ಆಲಸ್ಯ ಶುರುವಾಗ್ಬಿಡ್ತದೆ, ಉತ್ಸಾಹ ಇರೋದಿಲ್ಲ. ಸೊ ಅದಕ್ಕಾಗಿ ನೀವೆಲ್ಲ ಹುಷಾರಾಗಿರಬೇಕು. ಏನೇ ಆಗಲಿ ಮುಂದಿನ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲೇಬೇಕು. ಬರ ಲಕ್ಷಣಗಳು ಇದ್ದಾವೆ. ಇವತ್ತು ಭಾರತೀಯ ಜನತಾ ಪಕ್ಷದ ವಿರುದ್ಧವಾದಂಥ ಅಲೆ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ಹೌದಲ್ಲ, ಹಳ್ಳಿನಲ್ಲೆಲ್ಲ ಚರ್ಚೆ ಮಾಡ್ತಾ ಇದ್ದಾರಲ್ಲ. ನೀವೆಲ್ಲ ಟೀ ಅಂಗಡಿಗೆ ಹೋದರೆ, ಬಸ್ನಲ್ಲಿ ಆಟೋಗಳಲ್ಲಿ ಹೋದರೆ, ಬಸ್ನಲ್ಲಿ ಹೋದರೆ ಗೊತ್ತಾಗುತ್ತೆ. ಹಾಂ, ಮಾತಾಡ್ಕೋತಾರೆ ಜನ, ಏ ಈ ಬಿ ಜೆ ಪಿ ಸರ್ಕಾರ ಹೋಗ್ಬೇಕಾ, ಇದು ದರಿದ್ರ ಇದು, ಮತ್ತೆ ಕಾಂಗ್ರೆಸ್ಸೇ ಒಳ್ಳೆ ಸರ್ಕಾರ, ಅದು ಅವರು ಒಳ್ಳೆ ಸರ್ಕಾರ ಕೊಟ್ಟಿದ್ರು ಅಂತೇಳಿ ಈಗ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಹೌದಲ್ಲ, ನಾನು ಕೇಳ್ತೀನಿ ಅಂತ ಹೇಳಬೇಡಿ, ನಿಮ್ಮಿಂದ ಫೀಡ್ಬ್ಯಾಕ್ ತಗೊಳ್ಳೋಕ್ಕೋಸ್ಕರ ಹೇಳ್ತಾ ಇರೋದು ಇದನ್ನ. ಈ ಸಾರಿ ತುರುವೇಕೆರೆಯಲ್ಲಿ ಗೆಲ್ಲೇಬೇಕಲ್ವಾ? ಈಗ ಹೇಳಿದ್ರು ಡಾಕ್ಟರ್ ಹೇಳಿದ್ರು 11 ಸ್ಥಾನಗಳಿದ್ದಾವೆ, ಕನಿಷ್ಠ 8-9 ಸ್ಥಾನಗಳನ್ನು ಗೆಲ್ಲೇಬೇಕು. ಗೆಲ್ತೀರಿ ಅಲ್ವಾ? ನೀವೆಲ್ಲ ಒಗ್ಗಟ್ಟಾಗಿ ಹೆಂಗೆ ಗೆಲ್ಲಕ್ಕಾಗಲ್ಲ? ಜನ ನಮ್ಮ ಪರ ಇದ್ದಾರೆ, ನಾವು ಒಗ್ಗಟ್ಟಿಲ್ಲದೆ ಹೋದ್ರೆ ಜನ ಪಾಪ ಏನು ಮಾಡ್ತಾರೆ, ಯಾರ್ಯಾರೋ ಲೀಡರ್ಗಳು ಹಿಡ್ಕೊಂಡು ಹೊರಟುಬಿಡ್ತಾರೆ. ನಾವು ಒಗ್ಗಟ್ಟಾಗಿದ್ದರೆ ನಮ್ಮ ಜೊತೆಲೇ ಬರ್ತಾರೆ ಎಲ್ಲ. ಅದರಿಂದ ಎಲ್ಲ ಒಗ್ಗಟ್ಟಾಗಿ ಮಾಡಿ ಯಾರಿಗೆ ಟಿಕೆಟ್ ಸಿಗ್ತದೆ ಬಿಡ್ತದೆ ಅನ್ನೋದಲ್ಲ. ಇವತ್ತು ಕಾಂತ್ರಾಸ್ ಸೇರಿರೋದು ಅನ್ಕಂಡೀಷನಲ್ ಆಗಿ ಪಾರ್ಟಿ ಸೇರ್ಕೊಂಡಿರೋದು, ಎಲ್ರಿಗೂ ಸೇರ್ಕೊಳ್ಳೋರೆಲ್ಲ ಅನ್ಕಂಡೀಷನಲ್ ಆಗಿ, ಯಾರೇ ಸೇರ್ಕೊಂಡ್ರು ಕೂಡ ಪಾರ್ಟಿಗೆ ಅನ್ಕಂಡೀಷನಲ್ ಆಗಿ ಸೇರ್ಕೊಂಡಿರೋದು, ಯಾವುದೇ ನಿರ್ಬಂಧ ಹಾಕ್ದೇನೆ ಸೇರ್ಕೊಂಡಿರೋದು. ಸೊ ಅದರಿಂದ ಟಿಕೆಟ್ ಕೊಡೋದು ಯಾರಿಗಾರ ಕೊಡೋಣ, ಜನಾಭಿಪ್ರಾಯ ಕೇಳ್ಕೊಂಡು ಕಾರ್ಯಕರ್ತರ ಅಭಿಪ್ರಾಯ ಕೇಳ್ಕೊಂಡು ಟಿಕೆಟ್ ಕೊಡೋಣ. ಬಟ್ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತಕ್ಕಂಥದ್ದನ್ನು ತೋರಿಸ್ಬೇಕು. ಒಗ್ಗಟ್ಟಾಗಿ ತುರ್ಬೇಕಾದ್ರೆ ನಿಮ್ಗೆ ಗೆಲ್ಲೋದೇನು ಕಷ್ಟ ಏನಿಲ್ಲ. ನೀವೆಲ್ಲ ಒಗ್ಗಟ್ಟಾದರೆ ಏನಪ್ಪ ಲಕ್ಷ್ಮೀನಾರಾಯಣ, ನೀವು ಒಂದ್ಸರಿ ಎಮ್ ಎಲ್ ಎ ಆಗಿದ್ದವ್ರು, ನಾನು ಒಂದ್ಸರಿ ಎರಡು ಸರಿ ನಾವು ಒಂದ್ಸರಿ ಎಮ್ ಎಲ್ ಎ ಆಗಿದ್ದೆ. ನೀವೆಲ್ಲ ಲೀಡರ್ಗಳಿದ್ದೀರಿ, ಒಟ್ಟಾಗಿ ಕೆಲಸ ಮಾಡಿದ್ರೆ 100-100 ತುರುವೇಕೆರೆಯಲ್ಲಿ ಗೆಲ್ಲಬಹುದು. ದಯಮಾಡಿ ಅದನ್ನು ಮಾಡಿ,
ಈಗ ಕಾಂತರಾಜು ಮತ್ತು ಅವರೆಲ್ಲ ಸ್ನೇಹಿತರೆಲ್ಲ ಬಂದಿರೋದ್ರಿಂದ ತುಮಕೂರು ಜಿಲ್ಲೆಯಲ್ಲಿ ಇನ್ನೊಂದಷ್ಟು ಪಕ್ಷ ಬಲವಾಗಿದೆ. ಬೆಂಗಳೂರು ಗ್ರಾಮೀಣ ಭಾಗದಲ್ಲೂ ಕೂಡ ಪಕ್ಷ ಬಲವಾಗ್ತಾ ಇದೆ. ಸೊ ಇನ್ನೂ ಭಾಳ ಜನ ನಮ್ಮ ಪಕ್ಷಕ್ಕೆ ಬರೋರಿದ್ದಾರೆ, ಕ್ಯೂನಲ್ಲಿ ಇದ್ದಾರೆ ಈಗ. ಯಾಕಂದ್ರೆ ನಾವು ಬಂದವ್ರನ್ನೆಲ್ಲ ಸೇರಿಸ್ಕೊಳಕ್ಕಾಗಲ್ವಲ್ಲ, ಅದಕ್ಕೆ ಸಿದ್ಧಾಂತಕ್ಕೆ ಭದ್ರಾಗಿರೋರು, ಪಕ್ಷ ಸಿದ್ಧಾಂತಕ್ಕೆ ಭದ್ರಾಗಿ, ನಾಯಕತ್ವಕ್ಕೆ ಭದ್ರಾಗಿ ಯಾರು ಪಕ್ಷ ಸೇರ್ತಾರೆ ಅವರಿಗೆ ಸ್ವಾಗತ. ಪಕ್ಷ ಸಿದ್ಧಾಂತಕ್ಕೆ ಭದ್ರಾಗಬೇಕು, ನಾಯಕತ್ವಕ್ಕೆ ಭದ್ರಾಗಬೇಕು. ಅನ್ಕಂಡೀಷನಲ್ ಆಗಿ ಪಕ್ಷ ಸೇರ್ಬೇಕು, ಅವ್ರಿಗೆಲ್ರಿಗೂ ಸ್ವಾಗತ. ಆ ಥರ ಭಾಳ ಜನ ಅರ್ಜಿ ಹಾಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾಳ ಜನ BJP JDSಯಿಂದ ಭಾಳ ಜನ ಬರ್ತಾರೆ. ಈಗಲೂ ಅರ್ಜಿಗಳಿದ್ದಾವೆ BJPಯಿಂದ JDSನವರಿಂದ ಅರ್ಜಿಗಳಿದ್ದಾವೆ. ಸೊ ಬಂದವ್ರಿಗೆಲ್ಲ ಮಣೆ ಹಾಕಲ್ಲ ನಾವು, ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡು ಬರಬೇಕು, ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ಅಂದ್ಕೊಂಡು ಬರಬೇಕು, ನಾಯಕತ್ವಕ್ಕೆ ಶಕ್ತಿ ಕೊಡ್ತೀವಿ ಅಂದ್ಕೊಂಡು ಬರಬೇಕು. ಸೊ ಅವ್ರಿಗೆ ಸ್ವಾಗತ ಇದೆ. ಆ ಥರದ್ದು ಈಗ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಭಾಳ ಜನ BJP JDSನಿಂದ ನಮ್ಮ ಪಕ್ಷಕ್ಕೆ ಬರ್ತಾರೆ.